ಶಿವಮೊಗ್ಗ ಗ್ರಾಮಾಂತರದಲ್ಲಿ ಕಾಂಗ್ರೆಸ್ಗೆ ಗೊಂದಲ ಹನ್ನೊಂದು ಆಕಾಂಕ್ಷಿಗಳಲ್ಲಿ ಟಿಕೆಟ್ ಕಿಟ್ಟಿಸೋರು ಯಾರು ಅಶೋಕ್ ನಾಯ್ಕ ಶಾರದಾ ನಾಯ್ಕ ವಿರುದ್ಧ ಸ್ಪರ್ಧಿಸೋರು ಯಾರು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಮೃತ್ ನೋನಿ ಸ್ಮಯಾ ಪ್ರಾಪರ್ಟೀಸ್ ರಿಷು ಮಸಾಲ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ನಡೀತಾ ಇತ್ತು ಡೆಲ್ಲಿಲಿ ಕಳೆದ ಎರಡು ಮೂರು ದಿನದಿಂದ ಇನ್ನೇನು ಟಿಕೆಟ್ ಇನ್ನೇನು ಟಿಕೆಟು ಆದರೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಮೊದಲ ಲಿಸ್ಟ್ನಲ್ಲಿ ಕಾಂಗ್ರೆಸ್ನ ಟಿಕೆಟ್ ಅನ್ ಅನೌನ್ಸ್ ಆಗೋದು ಬಹುತೇಕ ಅನುಮಾನ ಯಾಕೆಂದರೆ ಅಲ್ಲಿ ಬಿ ಜೆ ಪಿ ಟಿಕೆಟ್ಗೆ ವೆಯ್ಟ್ ಮಾಡ್ತಿದ್ದಾರೆ ಶಿವಮೊಗ್ಗ ಸಿಟಿ ಏನಾಗುತ್ತೆ ಅನ್ನೋ ಕಾರಣಕ್ಕೆ ಹೀಗಾಗಿ ಶಿವಮೊಗ್ಗ ಗ್ರಾಮಾಂತರದ ವಿಚಾರಕ್ಕೆ ಬರೋದಾದರೆ ಎರಡು ಸಾವಿರದ ಹದಿಮೂರರಲ್ಲಿ ಜೆ ಡಿ ಎಸ್ಸು ಕಳೆದ ಎರಡು ಚುನಾವಣೆ ನೋಡಿದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಇಲ್ಲಿ ನೆಲೆ ಇರೋಕ್ಕೆ ಸಾಧ್ಯನಾ ಶಿವಮೊಗ್ಗದಲ್ಲಿ ಖಂಡಿತವಾಗಲೂ ಸಾಧ್ಯ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ಸು ತನ್ನದೇ ಆದ ಒಂದು ವರ್ಚಸ್ಸಿದೆ ಇಂಥ ಸಂದರ್ಭದಲ್ಲಿ ಟಿಕೆಟ್ ಯಾರಿಗೆ ಅನ್ನೋದೇ ಕನ್ಫ್ಯೂಷನ್ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಒಂದಲ್ಲ ಎರಡಲ್ಲ ಒಂದೇ ಒಂದು ಕಣ್ಮಿ ಒಂದು ಡಜನ್ಗೆ ಹನ್ನೊಂದು ಜನ ಅರ್ಜಿ ಹಾಕ್ಕೊಂಡವ್ರೆ ಆ ಹನ್ನೊಂದು ಜನದಲ್ಲಿ ತುಂಬ ಮುಖ್ಯವಾಗಿ ರೇಸಲ್ಲಿರೋರು ಅಂದರೂ ಕೂಡ ರವಿಕುಮಾರ್ ಜಿಲ್ಲಾ ಉಪಾಧ್ಯಕ್ಷರು ಜಿ ಪಲ್ಲವಿ ಅನಿತಾ ಕುಮಾರ್ ಹಾಗೆ ಡಾಕ್ಟರ್ ಶ್ರೀನಿವಾಸ್ ಕರಿಯಣ್ಣ ಹೀಗೆ ಇವರು ಮೂರು ಜನರ ನಡುವೆ ರೇಸು ಇವರಲ್ಲದೆ ಡಾಕ್ಟರ್ ಬಲದೇವ್ ಕೃಷ್ಣ ನಾರಾಯಣ ಸ್ವಾಮಿ ಶಿವಮೂರ್ತಿ ನಾಯ್ಕ ಸುಧಾಕರ್ ದಿನೇಶ ಬಸವಣ್ಣಪ್ಪ ಡಾಕ್ಟರ್ ಕೃಷ್ಣ ಶಂಕರ್ ಹಾಗೆ ಮಲ್ಲಪ್ಪ ಈ ಹನ್ನೊಂದು ಜನರಲ್ಲಿ ಯಾರಿಗೆ ಟಿಕೆಟು ಅಂತ ಒಂದು ಕಡೆ ಈಗಾಗಲೇ ಸದ್ಯ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರವನ್ನು ನೋಡೋದಾದರೆ ಕಾಂಪಿಟೇಷನ್ ಬಿಟ್ವೀನ್ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ನಡುವೆ ಫೈಟ್ ಬಿ ಜೆ ಪಿಯಿಂದ ಹಾಲಿ ಶಾಸಕರು ಕೆ ಬಿ ಅಶೋಕ್ ನಾಯ್ಕ ಜೆ ಡಿ ಎಸ್ನಿಂದ ಮಾಜಿ ಶಾಸಕಿ ಶಾರದಾಪುರಿ ನಾಯ್ಕ ಇವರಿಬ್ಬರು ನಡುವೆ ಹಣ ಹಣಿ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಏನು ಮಾಡುತ್ತೆ ಅನ್ನೋ ಚರ್ಚೆ ಹ್ಮ್ 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 ಶಿವಮೊಗ್ಗ ಗ್ರಾಮಾಂತರ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಟಿಕೆಟ್ ವಿಚಾರ ಏನಾಗುತ್ತೆ ಅಂತ ಬಟ್ ಫೈಟ್ ಏನಾಗತ್ತೆ ಬಿಜೆಪಿ ಕಾಂಗ್ರೆಸ್ ಆ ಮಟ್ಟಿಗೆ ದೊಡ್ಡ ಇದಾಗತ್ತೆ ಅಂತ ಲೆಕ್ಕ ಹಾಕಳಂಗಿಲ್ಲ ಹೌದು ನಡೀತಾ ಇರತ್ತೆ ಕೊಟ್ಟರು ಕಷ್ಟ ಟಫ್ ಇದೆ ಟಫ್ ಇಲ್ಲಿ ಫೈಟ್ ಆಗೋದೇ ಇವ್ರ ನಡುವೆ ಅಲ್ಲ ಸೊ ಹಾಗಾಗಿ ನೋಡ್ಬೇಕೇನೆ ಒಂದ್ ಕಡೆ ಪಲ್ಲವಿ ಮತ್ತೊಂದ್ ಕಡೆ ಶ್ರೀನಿವಾಸ ಕರೇಣ ತುಂಬಾ ಓಡಾಡ್ತಿದ್ದಾರೆ ಕ್ಷೇತ್ರದಲ್ಲಿ ಕೂಡ ನಾನು ಅಲ್ಲಿ ಶಿವಮೊಗ್ಗ ರೂರಲ್ ಹೋದಾಗ ಷ್ಟು ಏನ್ ಗೊತ್ತಾ ರೇಸ್ ರೇಸ್ ಅಂದಾಗ ಒಂದ್ ಹತ್ ನೂರಾರು ಕುದುರೆ ಬರ್ಬೋದನ್ನು ಹೌದು ಬಟ್ ಬೆಟ್ಟಿಂಗ್ ನಡೆಯೋದು ಕೆಲವರ ಮೇಲೆ ಮಾತ್ರ ಕರೆಕ್ಟ್ ಇಲ್ಲಿ ಕಾಂಗ್ರೆಸ್ ಗಿಂತ ಜೆಡಿಎಸ್ ಹಾಗೂ ಬಿಜೆಪಿ ನಡುವೆ ಹಣ ಹಣಿ ಇದೆ ಅದು ಅಂತ ಎಸ್ ವೀಕ್ಷಕರ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅನ್ನೋದನ್ನ ತಿಳಿಸಿ ಹಾಗೆ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಕಳಕಳಿಯ ಮನವಿ ಯೋಗ್ಯರು ಗೋಟಾಕಿ ಅಯೋಗ್ಯರು ಗೋಟ್ ಹಾಕಬೋಬೇಡಿ ನಿಮ್ಮ ಕ್ಷೇತ್ರದಲ್ಲಿ ಯಾರು ಕಣದಲ್ಲಿ ಇರ್ತಾರೆ ಅವರಲ್ಲಿ ಯಾರು ಯೋಗ್ಯರು ಅಂತ ನೋಡಿ ಆ ಯೋಗ್ಯರ ಸಂಖ್ಯೆ ಜಾಸ್ತಿ ಇದ್ದಾಗ ಏನಾಗುತ್ತೆ ನೀವು ಅದೃಷ್ಟವಂತರು ಅಂತ ಸೊ ಆಗ ಆ ಪಕ್ಷ ಮೇಲ್ಗಡ್ ನೋಡಿ ಯಾರು ಅಂತ ಅದ್ ನೋಡಿ ಆಯ್ಕೆ ಮಾಡಿ ಇಲ್ಲ ಅಂದ್ರೆ ಅನ್ಫಿಟ್ ಗಳಿಗೆಲ್ಲ ಓಟ್ ಹಾಕಿದ್ರೆ ಅವ್ರಲ್ಲ ಏನ್ ನಿರ್ಧಾರ ತಳಕ್ ಸಾಧ್ಯ ಸೊ ಹಾಗಾಗಿ ಶಾಸಕರಾಗಿ ಕೆಲ್ಸ ಮಾಡುವಂತವ್ರನ್ನ ಆಯ್ಕೆ ಮಾಡಿ ಶೋಕಿ ಮಾಡೋರ್ನ ಆಯ್ಕೆ ಮಾಡಕ್ ಹೋಗ್ಬೇಡಿ ಇದು ನಮ್ಮ ಕಳಕಳಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ